ನಮಸ್ಕಾರ ನಾನು ನಿಮ್ಮ ಅಭಿಮಾನ ಮೋಹನ್ ವಾರಣಥದ ಅರಗನ ಮನೆಯಿಂದ ತಪ್ಪಿಸಿಕೊಂಡು ಬಂದಂತಹ ಪಾಂಡವರು ಕಾಡಿನಲ್ಲಿ ವಾಸವಾಗಿರ್ತಾರೆ ಅಲ್ಲೇ ಹತ್ತಿರದಲ್ಲಿದ್ದಂಥ ಹಿಡಂಬ ಎಂಬ ರಾಕ್ಷಸನಿಗೆ ಈ ಮನುಷ್ಯರ ವಾಸನೆ ಗೊತ್ತಾಗುತ್ತೆ ಅವನು ತನ್ನ ತಂಗಿಯಾದ ಹಿಡಂಬಿಯನ್ನು ಕೂಗ್ತಾನೆ ನೋಡು ಇಲ್ಲೇ ಹತ್ತಿರದಲ್ಲಿ ಎಲ್ಲೋ ಮನುಷ್ಯರು ಬಂದಿದ್ದಾರೆ ಆ ವಾಸನೆ ನನಗೆ ಮೂಗಿಗೆ ತಟ್ತಾ ಇದೆ ನಾನು ತುಂಬ ಹಸಿದಿದ್ದೀನಿ ಹೇಗಾದರೂ ಮಾಡಿ ಅವರನ್ನು ಎಳ್ಕೊಂಡು ಬಾ ನಾವು ಅವ್ರನ್ನ ಭಕ್ಷಿಸೋಣ ಅಂಥೇಳಿ ಹೇಳ್ತಾನೆ ಅಣ್ಣನಮ್ಮತನ್ನು ಕೇಳಿದ ತಂಗಿ ಬರ್ತಾಳೆ ಬಂದು ದೂರದಿಂದ ನೋಡ್ತಾಳೆ ಎಲ್ಲರೂ ಮಲಗಿರ್ತಾರೆ ಭೀಮಸೇನರು ರಾತ್ರಿ ಪಾಳ್ಯದಲ್ಲಿ ಅವರನ್ನೆಲ್ಲ ಕೂತಿರ್ತಾರೆ ಯುಧಿಷ್ಠಿರ ನಕುಲ ಸಹದೇವರು ಕುಂತಿ ಎಲ್ಲರೂ ಕೂಡ ಮಲಗಿರ್ತಾರೆ ಈ ಭೀಮಸೇನನ್ನು ನೋಡಿದಂಥ ಹಿಡಂಬಿ ಆಹಾ ಈ ಯುವಕ ಎಷ್ಟು ಸದೃಢನಾಗಿದ್ದಾನೆ ಚೆನ್ನಾಗಿದ್ದಾನೆ ಇವನನ್ನು ನಾನು ಯಾಕೆ ಮದುವೆ ಆಗಬಾರ್ದು ಅಂಥೇಳಿ ಒಂದು ಸುಂದರವಾದ ರೂಪವನ್ನು ಧರಿಸಿ ಭೀಮಸೇನ ಹತ್ರ ಬರ್ತಾಳೆ ಬಂದು ಕೇಳ್ತಾಳೆ ನೋಡು ನಾನು ನಿನ್ನನ್ನು ಮದುವೆ ಆಗಬೇಕು ಅಂತಿದ್ದೀನಿ ನಾನು ಹುಟ್ಟಿನಿಂದ ರಾಕ್ಷಸಿ ನನ್ನ ಹೆಸರು ಹಿಡಂಬಿ ನನ್ನ ಅಣ್ಣ ಹಿಡಂಬ ಅವನು ಹಸಿದಿದ್ದಾನೆ ನಿಮ್ಮನ್ನೆಲ್ಲ ಕರೆದುಕೊಂಬರಲಿಕ್ಕೆ ಹೇಳಿದ್ದಾನೆ ಅವನಿಗೆ ಈಗ ಈಗಲೇ ಮಾಂಸದ ಊಟ ಬೇಕಾಗಿದೆ ನೀನು ಒಪ್ಪುವುದಾದರೆ ನಾನು ಇದನ್ನು ತಪ್ಪಿಸ್ತೀನಿ ನೀನು ನನ್ನನ್ನು ಮದುವೆ ಆಗು ಅಂತ ಕೇಳ್ತಾಳೆ ಅಷ್ಟರಲ್ಲಿ ಎಲ್ಲರಿಗೂ ಕೂಡ ಎಚ್ಚರವಾಗುತ್ತೆ ನೋಡ್ತಾರೆ ಭೀಮಸೇನ ಜೊತೆ ಒಬ್ಬ ಸುಂದರ ಹುಡುಗಿ ಇರ್ತಾಳೆ ಕೇಳ್ತಾರೆ ನೀನು ಯಾರು ಅಂತ ಆಗ ಕುಂತಿದೇವಿಗೆ ಹಿಡಂಬಿ ಹೇಳ್ತಾಳೆ ಈ ರೀತಿ ನಾನು ಹಿಡಂಬಿ ಅನ್ನೋ ಒಂದು ರಾಕ್ಷಸಿ ನನ್ನ ಅಣ್ಣ ಎಲ್ಲರನ್ನು ಕರೆತರಲಿಕ್ಕೆ ಹೇಳಿದ್ದಾನೆ ನಾನು ಇದನ್ನು ತಪ್ಪಿಸ್ತೀನಿ ನಾನು ನಿಮ್ಮ ಮಗನ ಮದುವೆ ಆಗಬೇಕು ಅಂತಿದ್ದೀನಿ ಭೀಮೆಸೇನರೊಡನೆ ನನ್ನ ಮದುವೆಯನ್ನು ನಿಶ್ಚಯ ಮಾಡಿ ಅಂತ ಕೇಳ್ಕೊತಾಳೆ ಅದಕ್ಕೆ ಕುಂತಿದೇವಿ ಕೂಡ ಸಮ್ಮತಿಯನ್ನು ನೀಡ್ತಾಳೆ ಯುಧಿಷ್ಠಿರನು ಕೂಡ ಸಮ್ಮತಿಯನ್ನು ನೀಡ್ತಾನೆ ಅದಾದ ನಂತರ ಹಿಡಂಬಿ ಹೇಳ್ತಾಳೆ ಈಗ ನನ್ನ ಅಣ್ಣ ನನ್ನನ್ನು ನಿಮ್ಮ ಜೊತೆ ಕಳಿಸ್ಲಿಕ್ಕೆ ಬಿಡೋದಿಲ್ಲ ಅಂಥೇಳಿ ಆಗ ಭೀಮಸೇನರು ಹೋಗಿ ಅವರ ಅಣ್ಣ ಹಿಡಂಬನೊಡನೆ ಯುದ್ಧ ಮಾಡಿ ಅವನನ್ನು ಕೊಂದಾಕಿ ಹಿಡಂಬಿಯನ್ನು ಮದುವೆ ಆಗ್ತಾನೆ ಆಗ ಹಿಡಂಬಿ ಹೇಳ್ತಾಳೆ ನಾನು ನಿಮ್ಮ ಜೊತೆ ಬೇರೆ ಕಡೆ ಬರೋಕ್ಕಾಗಲ್ಲ ನಾನು ಇಲ್ಲಿಯೇ ಇರ್ತೀನಿ ನಿಮಗೆ ಅವಶ್ಯಕತೆಯಾದಾಗ ನೀವು ನನ್ನನ್ನು ಕೂಗಿದರೆ ನಾನು ಬಂದು ನನ್ನ ಕೈಲಾದ ಸಹಾಯವನ್ನು ಮಾಡ್ತೀನಿ ಅಂಥೇಳಿ ಅವರು ಆ ಕಾಡಿನಲ್ಲಿ ಇರುವವರೆಗೂ ಕೂಡ ಹಿಡಂಬಿ ಅವರೊಟ್ಟಿಗೆ ಹಿಡ್ತಾ ಇರ್ತಾಳೆ